ಆರ್ಜೆ ಸುನಿಲ್ ಹಾರ್ಸೋ ಕಾಯಗಳನ್ನ ನೀವು ಫಸ್ಟ್ ಕೇಳ್ಬೇಕಾ? ಹಾಗಿದ್ರೆ ಈ ರೆಡ್ ಬಟನ್ನ ಒತ್ತಿ, ಫ್ರೀ ಸಬ್ಸ್ಕ್ರೈಬ್ ಆಗಿ, ಆಮೇಲೆ ಬೆಲ್ ಹೊಡೆಯೋದ್ ಮಾತ್ರ ಮರಿಬೇಡಿ. ನಮಸ್ಕಾರ, ಹಾಯ್, ಹಲೋ, ಗುಡ್ ಮಾರ್ನಿಂಗ್ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೂಪರ್ ಆಗಿರೋ ಇವತ್ತಿನ ಮಾರ್ನಿಂಗ್ ನಲ್ಲಿ ಅಮ್ಮನೇ ಮಗನ್ ಡೀಲ್ ಕೊಟ್ಟಿದ್ದಾರೆ. ಯಾಕಪ್ಪ ಅಂತಂದ್ರೆ, ನಿನ್ನೆ ರಾತ್ರಿ ಏನಾಗಿದೆಯಪ್ಪ ಅಂತಂದ್ರೆ, ಇವ್ರದ್ದೊಂದು ಟಿಪ್ಪರ್ ಇದೆಯಂತೆ. ಇವರ ಟಿಪ್ಪರ್ ಅಲ್ಲಿ ಯಾರೋ ಕಳ್ಳರು ಬಂದ್ಬಿಟ್ಟು ಬ್ಯಾಟ್ರಿ ಎಕರ್ಸ್ಕೊಂಡು ಹೊರಟೋಗ್ಬಿಟ್ಟಿದಾರಂತೆ. ಬನ್ನಿ, ಇವ್ರ ಹೆಸರು ಮಧು ಅಂತ, ಕಾಲ್ ಮಾಡುವ. ಹಲೋ ಹಲೋ ಹೇಳಿ, ಇದ್ಯಾರು ಮಧುವಣ್ಣ ಮಾತಾಡೋದು? ಹೌದು ಅಣ್ಣ, ಆಗ್ಲಿಂದ ಫೋನ್ ಮೇಲೆ ಫೋನ್ ಹೊಡಿತಾ ಇದ್ದೀನಿ. ಎಲ್ಲೋಗಿದ್ರಣ್ಣ ನೀವು? ಎಲ್ಲಿ ಹೋಗ್ಲಪ್ಪ, ಇಲ್ಲೇ ಇದ್ದೀನಿ. ಯಾಕೆ ಎಲ್ಲಿದ್ರ ಹೇಳಿ? ಇಲ್ಲೇ ಮನೆಗೆ ಬಂದೆ ಇವಾಗ. ಮನೆಗೆ ಬಂದ್ರ? ಹಾಂ ಸರಿ ಅಣ್ಣ, ಆಯ್ತು. ಏನು ಹೇಳಿ, ಯಾರು ಒಂದು ಗೊತ್ತಾಗಿಲ್ಲ, ಫೋನ್ ಮಾಡ್ಬಿಟ್ಟು. ನೀವು ಯಾರಿಗೂ ಪಬ್ಲಿಕ್ ಮಾಡಲ್ಲ, ಹೇಳಲ್ಲ ಅಂದ್ರೆ ಹೇಳ್ತೀನಿ ಅಣ್ಣ. ಯಾರು ಸರ್ ಮಾತಾಡೋದು ನೀವು? ಹೇಳ್ತೀನಿ ಅಣ್ಣ, ಬಟ್ ನಾನು ಹೇಳಿದ್ದು ಅಂತ ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳ್ಬಾರ್ದು. ಸಿಕ್ಕದ ಅಣ್ಣ ಇವನು ಬ್ಯಾಟ್ರಿ ಕದಿರೋನು. ಇಲ್ಲ, ಅವನ ಬಗ್ಗೆ ಮಾತಾಡ್ತಾ ಇದ್ದೆ. ಹ್ಮ್, ಯಾರು ಮಾತಾಡೋದು ಅಣ್ಣ? ಬೇಡ, ನಾನು ಸುಮ್ಮನೆ. ಆಮೇಲೆ ನನ್ನ ಹೆಸರು ಪಬ್ಲಿಕ್ ಆಗ್ಬಿಟ್ಟು ಆಮೇಲೆ ನಾನು. ಅಯ್ಯೋ ಸರ್, ನಿಮ್ ಅಲ್ಲ, ನೀವು ನಮ್ಮ ಬ್ಯಾಟ್ರಿ ಕದ್ದಿರೋರು ಹೇಳ್ತಿದ್ದೀರಾ ಅಂದ್ರೆ ನಾನು ನಿಮ್ಮ ಬಗ್ಗೆ ಹೇಳಕ್ಕಾಗತ್ತಾ? ಹೇಳಿ, ತಲೆ ಕೆಡಿಸ್ಕೊಡಿ. ಅಂತ ಥರ್ಡ್ ಕ್ಲಾಸ್ಗಳ ಬಗ್ಗೆ ನೀವು ಹೆದರ್ಕಂತೀರಾ? ಅಲ್ಲ ಅಲ್ಲ ಅಣ್ಣ, ಆಫ್ಟರ್ ಆಲ್ ಒಂದು ಬ್ಯಾಟ್ರಿಗೋಸ್ಕರ ಏನು ಮಾಡೋಕ್ಕೂ ರೆಡಿ ಇರ್ತಾರೆ ಅವರು. ತಲೆನೇ ಕೆಡಿಸ್ಕೊಂಬಿಡಿ ಸರ್, ನಾನು ನೋಡ್ಕೊಂತೀನಿ ಹೇಳಿ. ಯಾಕಂದ್ರೆ ಇದು ನಮ್ಮ ಶ್ರೀರಂಗಪಟ್ಟಣದಲ್ಲಿ ಸಿಕ್ಕಾಬಿಟ್ಟೆ ಜಾಸ್ತಿ ಆಗ್ಬಿಟ್ಟು. ಗೊತ್ತು 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 ಅಣ್ಣ, ಗೊತ್ತು. ಕಾರ್ದು ನಿಮ್ದು ಟಿಪ್ಪದು ಯಾರ್ದು ಬಿಡ್ತಾ ಇಲ್ಲ. ಹೇಳಿ ಸರ್, ಯಾರು ಯಾರು ಕದ್ದಿರೋದು? ಅಲ್ಲ, ನನಗೆ ಸೇಫ್ಟಿ ಐತಾ ಅಂತ ನನಗೆ ಡೌಟ್ ಐತೈತೆ. ಅದಕ್ಕೆ ಅಣ್ಣ ಸುಮ್ಮನೆ ಹೇಳೋ ದೊಡ್ಡ ವಿಚಾರ ಅಲ್ಲ. ಅಂದ್ರೆ ನಿಮ್ಗೆ ಬಾಂಡ್ ಪೇಪರ್ ಮೇಲೆ ಬರ್ಕೊಡ್ಬೇಕು ಅಷ್ಟೇ ನೀವು. ಅಲ್ಲ ಅಣ್ಣ, ಗೊತ್ತಾದ್ರೆ ನಾನು ಅಂತ ಆಮೇಲೆ ಬಿಡ್ತಾರ ಅಣ್ಣ ನನ್ನ? ವಾಯ್ಸ್ ಕೇಳಿದ್ರೆ ನೀನು ಯಾರ ತರ ಕಾಣಿಸ್ತಿದ್ಯಾ? ಕದ್ಕೊಂಡು ಹೋದ್ರೆ ನಿನ್ನ ಕದ್ಕೊಂಡು ಹೋಗ್ಬೇಕು ಅಷ್ಟೇ. ನೀನ್ ಸೇಫ್ ಆಗಿರು. ಸರಿ, ನೀನೆಲ್ಲ ಅವ್ನ ಕಡೆನೆ ಇರ್ಬೇಕು. ಗಾಡಿ ಮೇಲೆ ಫೋನ್ ನಂಬರ್ ಐತೆ, ತಗೊಂಡ್ ಮಾಡ್ತಿದ್ಯಾ? ಅಪ್ಪಿ ತಪ್ಪಿ ಏನಾದ್ರು ಗೊತ್ತಾಯ್ತು, ಸಿಗಾಕಣೆ ನೀನು. ಪರಮಾತ್ಮನ ಹತ್ರ ಕಳಿಸ್ತೀನಿ ಅಣ್ಣ. ಸಿಗಾಕಳಿ ನೀವುಗಳು. ಅಲ್ಲ, ಒಂದ್ ನಿಮಿಷ. ಅದೇನೋ ಅಂತಾರಲ್ಲ, ಚಳಿಲಿ ಇದ್ ಮಾಡ್ಕೊಂಡವ್ರಿಗೆ ಬೆಸಿಟ್ ಕೊಟ್ರೆ ಬೆಸಿಟ್ ಆಗ್ತವನ್ಗೆ ಒದ್ನಂತೆ. ಹಂಗಿಲ್ಲಿ ನನ್ ಮೇಲೆ ಇದಕ್ಕೆ. ಇಲ್ಲ, ಇದು ಒದ್ದಂಗ, ಇದು ಬೆಸಿಟ್ ಆಸ್ತಾ ಇಲ್ಲ. ಆಸ್ಲಾ ಚಳಿನ? ಅಲ್ಲ ದೊಡ್ಡ ಮನ್ಸ, ಒಂದ್ ನಿಮಿಷ ಮರ್ಯಾದೆ ಸರಿಯಾಗಿ ಮಾತಾಡೋದ್ ಕಲ್ತ್ಕೊಂಡ್ ನೀನು. ಆಯ್ತಾ, ನಾನು ಸುಮ್ನೆ ಅಣ್ಣ ಅನ್ಕೊಂಡ್ ಮರ್ಯಾದೆ ಕೊಟ್ರೆ ಇದೇನು ನನ್ ಮೇಲೇನೆ ಇದ್ ಬತ್ತೈತಲ್ಲ. ನನ್ ಮರ್ಯಾದೆ ಕೊಡಕ್ ಹೋಗುತ್ತೆ, ಯಾವ ತರ ಏನ್ ಮಾತಾಡೋದು ಏನಾಯ್ತಿದೆ ಅಂತ ನನ್ಗೆ ಗೊತ್ತು. ನಾನು ಮಾತಾಡ್ತೀನಿ ಅದ್ರ ತರ. ಏನ್ ಹೇಳು ವಿಚಾರ, ಏನ್ ಹೇಳು? ಅಲ್ಲ, ಈಗ ನನ್ ಮೇಲೆ ಯಾಕೆ ಹಿಂಗ್? ಅದೇನೋ ಅತ್ತೆ ಮೇಲೆ ಕೋಪ ತಗೊಬಂದ್ ಕೊತ್ತಿ ಮೇಲೆ ತಿಳ್ಸ್ಕೊಂಡ್ರಂತೆ ಅಂದಂಗೆ ನಂಗೆ ಯಾಕೆ ಇದ್ ಮಾಡ್ತಿರೋದು? ಅಣ್ಣ, ನಿನ್ ಮೇಲೆ ಯಾಕೆ ತಿಳ್ಸ್ಕೊಳ್ಳಿ? ಏನೋ ಬ್ಯಾಟ್ರಿ ಬಗ್ಗೆ ಮಾತಾಡ್ದೆ, ಖುಷಿ ಆಯ್ತು. ಓ, ಎಲ್ಲೋ ಇವ್ ನಿನ್ ಸಿಕ್ತು, ಎಲ್ಲೋ ಇವ್ರಿಗೆ ಗೊತ್ತಾಗಿರ್ಬೋದು. ಮೂರ್ ಗಂಟೆಯಿಂದ ತುಂಬಾನೇ ಟೆನ್ಷನ್ ಆಗ್ಬಿಟೈತೆ. ಅದು ನನ್ ಗಾಡಿಲೇ ಕದ್ಬಿಟ್ಟವ್ರೆ. 12 ಗಂಟೆ ಗಾಡಿ ಸುತ್ತ ನೋಡ್ಕೊಂಡ್ ಬಂದಿದೀನಿ, 1.5 ಗಂಟೆಯಲ್ಲಿ ಕದ್ದವ್ರೆ. ತುಂಬಾ ಟೆನ್ಷನ್ ಆಗ್ಬಿಟ್ಟಿದೀನಿ ನಾನು. ಅದನ್ ನೀವು ಹೇಳ್ತೀರಾ ಅನ್ಕೊಂಡ್ರೆ ನನ್ಗೇನ್ ಸೇಫ್ಟಿ? ನನ್ಗೇನ್ ಸೇಫ್ಟಿ ಅಂದ್ರೆ ನೀವೇನ್ ವಿಡಿಯೋ ಕಾಲ್ ಮಾಡಿ ಪ್ರಚಾರ ಮಾಡ್ತಿದ್ರಾ? ಅಲ್ಲ, ಈಗ ಅಲ್ಲಿ ಇದ್ ಮಾಡಿದ್ರು ಯಾವನ್ ಹೇಳ್ದ ಹೆಂಗ್ ಹೇಳ್ದ ಅಂತಾನಾರು ಬಾಯಿ ಬಿಟ್ಟೆ ಬಿಡ್ತಿರತ್ತಾನೆ. ಏನು ಕಡೆ ಹೇಳೋಣ, ನಾನು ಚಿಕ್ಕ ಮಗುರಂಗ್ರೆ ಹೇಳೋದಕ್ಕೆ ಇಂಥವ್ರು ಹೇಳಿದ್ರು ಅಂತ ಹೇಳೋದಕ್ಕೆ ಗೊತ್ತಾದ್ರೆ ಸಾಕಲ್ವಾ? ಇಂಥವ್ನು ಅಂತ ಗೊತ್ತಾದ್ರೆ ಸಾಕಲ್ವಾ? ಹೇಳೋದು 2 ನಿಮಿಷ ಆಯ್ತಾ? ಅದೇನ್ ದೊಡ್ಡ ಬಾಯ್ಬಿಟ್ಟು ಹೇಳ್ಬಿಟ್ಟು ಕಟ್ ಮಾಡ್ಬೋಣ ಫೋನ್ನ, ಕಟ್ ಮಾಡ್ಬೋಣ. ನೀನೇನ್ ನನ್ನ ಮನೆ ಪಕ್ಕವನ ಅಣ್ಣ ಬಂದು ಹೇಳ್ದಾ ಅನ್ನೋದಕ್ಕೆ ಇಂಥವ್ನು ಅಂತ ಹೇಳ್ಬಿಡೋಣ? ಆಮೇಲೆ ನನ್ ಮೇಲೆ ಏನು ಇದ್ ಮಾಡ್ಬಾರ್ದು ಹೇಳ್ತಾ ಇದೀನಿ. ಹೇಳೋದಾರೆ ಹೇಳು, ಇಲ್ಲ ಮುಡ್ಗೋಣ. ನನಗೆ ಗೊತ್ತು, ನಾನು ಕಂಡಿಡಿಯೋದು. ನನ್ಗೆ 4-5 ತರ ತಲೆ ಓಡ್ತಾ ಇದ್ದೇನೆ, ಅವನ ಇವನ ಅವನ ಇವನ ಅಂತ. ನಾನು ನಾಳೆ ನಾಳಿದ್ರಲ್ಲ ಹಿಡ್ದಾಕ್ತೀನಿ. ನಾ ಪಟ್ನ ಸುತ್ತ ರೌಂಡ್ ಹೊಡಿದ್ರು ಸರಿನೇ, ನಾಳೆ ನಾಳಿದ್ರೆ ನಾನು ಹಿಡ್ದಾಕ್ತೀನಿ, ನೀನ್ ಹೇಳೋಣ. ಹೊಡ್ಕೋ ಹೊಡ್ಕೋ, ಅದೇನೇನ್ ರೌಂಡ್ ಹೊಡ್ಕೋತ, ಹೊಡ್ಕೋ ಬಿಡು. ಇಷ್ಟೊಂದು ದುರಂಕಾರದಲ್ಲಿ ಆಡಿದ್ರೆ ಹೊಡ್ಕೋ. ಆಯ್ತು, ದೊಡ್ಡ ಪಾಳ್ಯಗಾರ ಅನ್ಕೋಬೇಡ ನೀನು ಪಟ್ಟಣದಲ್ಲಿ ಇದ್ಬಿಟ್ರೆ. ಆಯ್ತಾ? ಹಲೋ ಹಲೋ ಅಣ್ಣ, ನಿನ್ ಕೈ ಮುಗಿತೀನಿ, ನನ್ ಪಾಳೆಗಾರನೇ, ನಾನು ಮಾಡಿ ತೋರಿಸ್ತೀನಿ ಅಣ್ಣ. ಅಲ್ಲ ಅಲ್ಲ, ಮಾಡಿ ತೋರಿಸುವಂತ ಇಷ್ಟೊಂದು ದುರಂಕಾರ ಒಳ್ಳೇದಲ್ಲ, ನಾನು ಹೇಳ್ತಾ ಇದ್ದೀನಿ. ಥೂ ಅಣ್ಣ, ನಿನ್ ದುರಂಕಾರ ನಾನ್ ಆಡ್ತಾ ಇಲ್ಲ ಅಣ್ಣ, ವಿಚಾರ ಹೇಳೋದಾರೆ ಹೇಳೋಣ. ಇದ್ರ ಬಿಡೋಣ, ನಾನು ಮಾಡ್ಕೊಂತೀನಿ. ಅಯ್ಯೋ ಮಾಡ್ಕೋದೋರೆ, ಇದ್ಯಾಕೆ ನೀನ್ ಹಿಂಗ ಆಡ್ತಾ ಇದ್ದಿ? ಪಟ್ನೆಲ್ಲ ಸುತ್ತೀನಿ, ಅದ್ ಮಾಡ್ತೀನಿ, ಸಿಗಿತೀನಿ, ಬಗಿತೀನಿ ಅಂದಲ್ಲ ಅವಸಿ, ಸ್ವಲ್ಪ ಸಮಾಧಾನ ಮಾಡ್ಕೋ. ನೀನ್ ಹೇಳೋಣ, ಓ ಹುಡುಕೋ ಹುಡುಕೋ ಹುಡುಕೋ, ನಾನು ಹುಡುಕ್ತೀನಿ ಬಿಡೋಣ, ನಾನು ಹುಡುಕ್ತೀನಿ ಬಿಡೋಣ. ನನಗ್ ನೋವಿರೋದು ಕಾರಣ ಬ್ಯಾಟ್ರಿ ಕಳ್ಕೊಂಡಿರೋ ನಾನು, 12,000 ರೂಪಾಯಿ ಬ್ಯಾಟ್ರಿ.
ಹುಡುಕ್ತೀನಿ, ನನಗ್ ಗೊತ್ತು ನಾನು ಹುಡುಕೊಳ್ಳೋದು. ಅಲ್ಲಪ್ಪ ಏನೋ ಒಳ್ಳೇದ್ ಮಾಡೋದ್ ತಪ್ಪ ಜನಗಳಿಗೆ ಹೇಳು. ಒಳ್ಳೇದ್ ಮಾಡಿದ್ಯಾ ಅಣ್ಣ ನೀನು? ತಲೆಗೆ ಹುಳ ಬಿಡ್ತಿದ್ಯಾ ಬಿಡು ಹಂಗಾರೆ? ಏನ್ ಮಾತಾಡ್ತಿದ್ಯಾ ನೀನು? ಎಲ್ಲ ತೂತಾಬಿಟ್ಟೈತೆ ನಿನ್ ತಲೆ ಹಂಗಾರೆ ಬಿಡು. ಯಾರಣ್ಣ ನೀನು, ಯಾರು ಮಾತಾಡ್ತಾರೋದನ್ನ? ಹೇಳ್ತೀನಿ ಬಟ್ ನಾನು ಹೇಳಿದೆ ಅಂತ ಯಾವ್ದೇ ಕಾರಣಕ್ಕೂ ಬಾಯ್ ಬಿಡಬಾರ್ದು. ನಾನೇ ಹೇಳೋದಿಲ್ಲ, ನಿನ್ನೇ ಹೇಳೋದಿಲ್ಲ. ಅಯ್ಯೋ ದೇವ್ರೆ, ನನ್ ಮೇಲೆ ಅಣೆ ಯಾಕೆ ಹಾಕ್ತೀ? ಕೊಟ್ಟಕ್ಕನ ಇದು ನನ್ನ ಲೆಕ್ಕಾಚಾರ 2.5-3 ಗಂಟೆ ಆಗಿರೋದು ನಿಜನಾ? ಖಂಡಿತ. ಬಟ್ ನೀನ್ ಏನಾರ ಮಾಡ್ಕೊ ಸಿಗುತ್ತ ತೋರಣ ಕಟ್ಕೋ, ನನ್ನ ಹೆಸರು ಮಾತ್ರ ಬರಬಾರ್ದು ಹೇಳ್ತಿದ್ದೀನಿ. ಆಕ್ಚುಲಿ ಇದು ಬ್ಯಾಟ್ರಿ ಕದ್ದಿರೋದು ಯಾರಪ್ಪ ಅಂದ್ರೆ, ಬ್ಯಾಟ್ರಿ ಕಳ್ರು. ನೀನು ಯಾರೇ ನೀನ್ ಮಾತಾಡ್ತಿರ? ಬ್ಯಾಟ್ರಿ ಕಳ್ರಲ್ಲ ಕಡೆ ಯಾಕೆ ಕದ್ದಿರೋದು? ಥರ್ಡ್ ಕ್ಲಾಸ್ ನನ್ ಮಕ್ಳು ಅವರೇ ಬ್ಯಾಟ್ರಿ ಕಳ್ರು. ಫ್ರೆಂಡು ಯಾರು ಮಾತಾಡೋದು ನೀನು? ಆ ಜಸನಿಲ್ ಅಂತ. ನಮಸ್ತೆ, ಚೆನ್ನಾಗಿದ್ದೀರಾ? ಸೂಪರ್ ಆಗಿದ್ದೀನಿ ಪಾಪ. ನೀವು ಚೆನ್ನಾಗಿಲ್ವಲ್ಲ, ಅದೇ ಬೇಜಾರಾಯ್ತು ನನಗೆ. ಸರ್ ಸಿಕ್ಕಾಬಿಟ್ಟೆ, ಬೇಜಾರಾಗ್ಬಿಟ್ಟೈತೆ ಸರ್. ಅಲ್ಲ ಏನಾಗಿರೋದು ನಿಮ್ ಕತೆ, ಏನು ಬ್ಯಾಟ್ರಿ ಇದು? ಸರ್ ನಿಲ್ಸಿದೆ ಮನೆ ಪಕ್ಕ, ಯಾರೋ ಇಲ್ಲೇ ಯಾರೋ ಸ್ಲಮ್ ಅವರು ಯಾರೋ ಇರ್ಬೋದು ಸರ್. ಬ್ಯಾಟ್ರಿ ಗ್ಲಾಸ್ ಹೊಡೆದುಡ್ಗು ಬ್ಯಾಟ್ರಿ ಎತ್ಕೊಂಡು ಹೊರಟೋಗ್ಬಿಟ್ಟವ್ರೆ. ನಿನ್ನೆ ಸಂಜೆ ಇಲ್ಲೇ ನಮ್ಮನೆ ಮುಂದೆನೆ ಒಬ್ಬ ವಾಚ್ ಮಾಡ್ತಾ ಇದ್ದ, ಅವನೇ ಇರ್ಬೋದು ಅನ್ಕೊಂತೀನಿ. ಓಕೆ, ಹಿಂಗ ಆಗ್ತಾ ಇರತ್ತ ನಿಮ್ ಪಟ್ಟಣದಲ್ಲಿ? ಅಯ್ಯೋ ಸರ್ ತುಂಬಾನೇ, ಅದ್ರಲ್ಲೂ ಬ್ಯಾಟ್ರಿ ಕಳ್ಳರು ತುಂಬಾ ಜಾಸ್ತಿ ಆಗ್ಬಿಟ್ಟವ್ರೆ ಸರ್. ಅಯ್ಯೋ, ಬರೀ ಅವ್ರಿಗೆ 2-3 ಸಾವಿರ ರೂಪಾಯಿ ಸಿಗ್ಬೋದು ಅಷ್ಟೇ ತೂಕಕ್ ಹಾಕಿದ್ರೆ. ಬಟ್ ಅದು 12-13 ಸಾವಿರ ರೂಪಾಯಿ ಜೊತೆಗೆ ಹೊಡೆದಾಕ್ಬಿಡ್ತಾರೆ, ಕಿತ್ತಾಕ್ಬಿಡ್ತಾರೆ ವೈರ್ಗಳನ್ನ, ಸಿಕ್ಕಾಬಿಡೆ ಜಾಸ್ತಿನೇ ಆಗ್ಬಿಟ್ಟೈತೆ ಸರ್ ಪಟ್ಟಣದಲ್ಲಿ. ಹಂಗಾಗಿ ಇವತ್ತು ಒಂದ್ ಸ್ವಲ್ಪ ಒಂದ್ 3 ಕಡೆ ಎಲ್ಲ ಕಾಂಟ್ಯಾಕ್ಟ್ ಮಾಡಿ ಅದ್ರ ಬಗ್ಗೆ ಇನ್ನೊಂದು ಫೋನ್ ಅಲ್ಲಿ ಮಾತಾಡ್ತಾ ಇದೆ. ಹಂಗಾಗಿ ನೀವು ಫೋನ್ ಮಾಡಿದಾಗ ನಾನು ರಿಸೀವ್ ಮಾಡಿಲ್ಲ, ನಂಬರ್ ಕೊಟ್ಟಿದ್ದು ಗೊತ್ತಾಗಿಲ್ಲ. ನಿಮ್ಮ ಮಾತೃಶ್ರೀ ಅವರು. ಹಲೋ ಹಲೋ, ನಮಸ್ಕಾರ ಅಮ್ಮ. ನಾನೇನಂತ ಇವಾಗ ಸಿಕ್ಬಿಡ್ತು, ಇವಾಗ ನನ್ಗೆ ಏನೋ ಈಸಿ ಆಗೋಯ್ತು. ಇವಾಗ ತಾನೇ ಅದೇ ಸುದ್ದಿ ಮಾತಾಡ್ತಾ ಇದ್ದ. ಎಲ್ಲಿಟ್ಟಿರ್ತೀರ ಸರ್ ಮಾತ್ಗಳನ್ನ ನೀವು? ನೋಡಿ ಈ ತರ ಎಲ್ಲ ಆಗ್ತಾ ಇರತ್ತೆ ಒಂದೊಂದ್ಸಲ. ಸದ್ಯಕ್ ಸೂಪರ್ ಆಗಿರೋ ಇವತ್ತಿನ ಟ್ರ್ಯಾಪ್ ನ ನಾನು ಇಲ್ಲಿ ಮುಗಿಸ್ತಾ, ಮುಂದಿನ ಸಕಲ ಆಗಿರೋ ಟ್ರ್ಯಾಪ್ ಅಲ್ಲಿ ನಿಮ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಇದು ನಿಮ್ಮ ಆರ್ ಜೆ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ ಅಂತ ಹೇಳೋಕು ಮುಂಚೆ, ಕಾರ್ಯಕ್ರಮ ಮುಗಿಸೋಕು ಮುಂಚೆ ಈ ವಾರದ ಪ್ರಶ್ನೆ ನೋಡಿ. ಡಿಸ್ಕ್ರಿಪ್ಷನ್ ಅಲ್ಲಿ 5 ಟ್ರ್ಯಾಪ್ಗಳನ್ನ ಕೊಟ್ಟಿದ್ದೀನಿ. ಇದರಲ್ಲಿ 1 ಟ್ರ್ಯಾಪಲ್ಲಿ 6 ಬೀಪ್ ಹಾಕಿದ್ದೀನಿ ಕಣ್ರಿ. ಅಂದ್ರೆ ಏನಾದ್ರು ವಲ್ಗರ್ ಯೂಸ್ ಮಾಡ್ತಾರಲ್ಲ ಅವಾಗ 6 ಒಂದು ಬೀಪ್ ಬರುತ್ತೆ. ಅದು ಯಾವ ಟ್ರ್ಯಾಪ್ ಅದರ ಟೈಟ್ಲು, ನೀವು ನನಗೆ ಕರೆಕ್ಟ್ ಆಗಿರೋ ಉತ್ತರನ ಶುಕ್ರವಾರದೊಳಗೆ ನೀವು ನನಗೆ ಮೆಸೇಜ್ ಮಾಡಬೇಕು. ನಿಮ್ಮ ಹೆಸರು, ನಿಮ್ಮ ಊರಿನ ಸಮೇತ ಉತ್ತರನ ಕಳಿಸ್ಕೊಡಿ. ಸದ್ಯಕ್ಕೆ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪಲ್ಲಿ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಇದು ನಿಮ್ಮ ಆರ್ ಜೆ ಸುನಿಲ್ ಅನ್ನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸುನಿ ಟ್ರ್ಯಾಪ್.